Hi viewers, ಮತ್ತೆ ಬೇಸಿಕ್ ಟ್ಯುಟೋರಿಯಲ್ಸ್4u ಸ್ವಾಗತ. www.youtube.com/basictutorials4u ಅಂತ ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮೂಲಕ ನಮ್ಮ ಮುಂದಿನ ಎಲ್ಲ ವೀಡಿಯೋಸ್ ನೋಡ್ಬೋದು. ಮತ್ತು ನಿಮಗೆ ಎಲ್ಲ ಇಮೇಲ್ಸ್ ಅಪ್ಡೇಟ್ ಸಿಗ್ತಾ ಹೋಗುತ್ತೆ. ಮತ್ತು ಫೇಸ್ಬುಕ್ ಲಿಂಕ್ ಇಲ್ಲಿದೆ, ಮತ್ತು ಯೂಟ್ಯೂಬಲ್ಸ್ ಟ್ವಿಟರಲ್ಲಿ ಸಹ ನೀವು ಲೈಕ್ ಮತ್ತು ಫಾಲೋ ಮಾಡೋದ್ರ ಮೂಲಕ ನಮ್ಮ ಎಲ್ಲ ಮುಂದಿನ ವೀಡಿಯೋಸ್ ಸಿಗೋ ಥರ ಮಾಡ್ಕೊಬೋದು. ವ್ಯೂವರ್ಸ್, ನಾನು ಈ ವಿಡಿಯೋದಲ್ಲಿ ನಿಮಗೆ ಥಂಬ್ನೈಲ್ಸ್ ಯಾವ ಥರ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡೋದು, ಕ್ರಿಯೇಟ್ ಮಾಡೋದು ಯಾವ ಥರ ಫಸ್ಟು, ಮತ್ತು ಯಾವ ಥರ ಅಪ್ಲೋಡ್ ಮಾಡೋದು ಈ ಸಿಂಪಲ್ ಮೆಥಡ್ ಅನ್ನೋದ್ರ ಬಗ್ಗೆ ಹೇಳ್ಕೊಡ್ತೀನಿ. ನೋಡಿ, ಇಲ್ಲಿ ವಾಟ್ಸಪ್ನಲ್ಲಿ ವೀಡಿಯೋ ಕಾಲ್ ಮಾಡುವುದು ಹೇಗೆ, ರಿಲಯನ್ಸ್ನಿಂದ ಮತ್ತೊಂದು ಅಮೌಂಟ್ ಆಫರ್, ಈ ಥರ ಎಲ್ಲ ಎಲ್ಲಿ ನಾನು ಟೈಪ್ ಮಾಡಿ ಇದೆಲ್ಲ ಅಪ್ಲೋಡ್ ಮಾಡ್ತೇನೆ ಅನ್ನೋದಕ್ಕೆ ತುಂಬ ಸಿಂಪಲ್ ಇದೆ, ಯಾವುದೇ ಸಾಫ್ಟ್ವೇರ್ ಅವಶ್ಯಕತೆ ಇಲ್ಲ. ನಾನು ಒಂದು ವರ್ಡ್ PPT ಓಪನ್ ಮಾಡಿದ್ದೀನಿ, ಪ್ರೆಸೆಂಟೇಷನ್ನು. ಇಲ್ಲಿ ನಾನು ಅದನ್ನು ಆ್ಯಡ್ ಮಾಡ್ತೀನಿ, ಈ ಇಮೇಜನ್ನು ಅದರಿಂದ ಆ್ಯಡ್ ಮಾಡ್ತೀನಿ. ಅದರೊಳಗಡೆ ಒಂದು ಇಮೇಜ್ ಡೌನ್ಲೋಡ್ ಮಾಡಿ ಸೈಡಲ್ಲಿ ಇನ್ಸರ್ಟ್ ಮಾಡ್ತೀನಿ, ಮತ್ತು ಇಲ್ಲಿ ಟೈಪ್ ಮಾಡ್ತೀನಿ. ಈ ಕನ್ನಡದಲ್ಲಿ ಟೈಪ್ ಮಾಡೋದಿಲ್ಲಪ್ಪ ಅಂದರೆ ಜಿಮೇಲ್ ಒಳಗಡೆ ನಿಮಗೆ ಕನ್ನಡದಲ್ಲಿ ಟೈಪ್ ಮಾಡೋಕ್ಕೆ ಆಪ್ಷನ್ ಇರುತ್ತೆ, ಅಲ್ಲಿಂದ ಕಾಪಿ ಮಾಡಿ ಇಲ್ಲಿ ಪೇಸ್ಟ್ ಮಾಡ್ತೀನಿ. ಓಕೆ, ಈಗ ಫಾರ್ ಎಕ್ಸಾಂಪಲ್ ನಾನು ಇದೇ ವಿಡಿಯೋನ ಈ ಡೂಪ್ಲಿಕೇಟ್ ಅಂತ ಮಾಡ್ತೀನಿ. ಇಲ್ಲಿ ಇದನ್ನು ತೆಗಿತಾ ಇದ್ದೀನಿ. ಇಲ್ಲೇನು ಟೈಪ್ ಮಾಡಬೇಕು, ಈಗ ನಾನು ಈಗ ಮಾಡ್ತಾ ಇರೋ ವಿಡಿಯೋನೇ ಥಂಬ್ನೈಲ್ಸ್, ಹೌ ಟು ಅಪ್ಲೋಡ್ ಥಂಬ್ನೈಲ್ಸ್ ಇನ್ ಯೂಟ್ಯೂಬ್. ಓಕೆ, ಇದು ರೆಡಿ ಆಯಿತು. ಇಲ್ಲಿ ನಿಮಗೆ ಯೂಟ್ಯೂಬ್ದು ಬೇಕಾದ್ರೆ ಇಮೇಜ್ ತಮ್ಮನೇಲ್ದೊಂದು ಇಮೇಜ್ ಡೌನ್ಲೋಡ್ ಮಾಡ್ಬಿಟ್ಟು ಗೂಗಲಿಂದ ಇಲ್ಲಿ ಇನ್ಸರ್ಟ್ ಮಾಡಿ, ಮತ್ತು ಇದನ್ನು PPT ಇರುತ್ತೆ. ಬಟ್ ಇದು ಇಮೇಜ್ ಥರ ಯಾವಾಗ ಆಗುತ್ತಪ್ಪ ಅಂದರೆ ಪೇಂಟ್ ಓಪನ್ ಮಾಡಿ ಇದನ್ನು ಕಾಪಿ ಮಾಡಿ ಕಂಟ್ರೋಲ್ ಏನು ಕೊಡಿ, ನ್ಯೂ ಸೈಜು ಆಗಲೇ ಚೇಂಜ್ ಮಾಡಿತ್ತು, ಸೊ ಹಾಗಾಗಿ ಓಕೆ ಇರಲಿ, ನೋ ಪ್ರಾಬ್ಲಮ್. ನೀವು ಕೊಟ್ಟಿದ್ದೀನಿ, ಇಲ್ಲೋಗಿ ಇದನ್ನು ಕಾಪಿ ಮಾಡಿ ಪೇಸ್ಟ್ ಮಾಡಿ, ಓಕೆ ಸೇವ್ ಆಸ್ ಕೊಡಿ. ಇದು ಇಮೇಜಲ್ಲಿ ಆಗುತ್ತೆ ಥಂಬ್ನೈಲ್ ಕೊಡಿ, PNG ಕೆಳಗಡೆ ಇದೆ, ತಾನಾಗ ತಾನೇ PNG ಸೇವ್ ಆಗುತ್ತೆ. ನೀವು ಆ PNG ಫೈಲ್ನ ಯೂಟ್ಯೂಬ್ ಒಳಗಡೆ ಎಡಿಟ್ ಮಾಡಿಬಿಟ್ಟು ಆ ವಿಡಿಯೋ ಪಕ್ಕ ಥಂಬ್ನೈಲ್ನ ಎಲ್ಲಿ ಅಂತ ಬೇರೆ ಕರೆ ಹೇಳ್ತೀನಿ, ವಿಡಿಯೋಸ್ಗೆ ಹೋಗಿ. ಅಂದರೆ ನಿಮ್ಮ ವಿಡಿಯೋ ಮೇಲೆ ಥಂಬ್ನೈಲ್ ಅಂದರೆ ಏನಂದರೆ, ಫಸ್ಟು ನಿಮ್ಮ ವಿಡಿಯೋಗೆ ಈ ಥರ ಫಸ್ಟ್ ಇಮೇಜ್ ಇದೇ ಕಾಣ್ತಾ ಇರಬೇಕು, ನೋಡೋರ ಕಣ್ಣಿಗೆ ಇದೇ ಕಾಣಬೇಕು ಅಂದಾಗ ಆ ಥರ ಮಾಡ್ಬೋದು. ಎಡಿಟ್ಗೆ ಹೋಗಿ ನೀವು ಥಂಬ್ನೈಲ್ ಚೇಂಜ್ ಮಾಡಬೇಕಂದ್ರೆ ಇಲ್ಲಿ ಕ್ಲಿಕ್ ಮಾಡಿ ಕೇಳುತ್ತೆ, ಅದು ಡು ಯು ವಾಂಟ್ ಟು ಚೇಂಜ್ ಥಂಬ್ನೈಲ್ ಅಂತ. ಆ ಥಂಬ್ನೈಲ್ ಕ್ಲಿಕ್ ಮಾಡಿ ಅಥವಾ ಹೊಸದಾಗಿ ಆ್ಯಡ್ ಮಾಡಬೇಕಾಗಿದೆ, ನೋಡಿ ಇಲ್ಲಿ ಚೇಂಜ್ ಇಮೇಜ್ ಅಂತ ಚೇಂಜ್ ತೊಗೊಳ್ಳಿ. ನಾನು ಯಾವ ಸೇವ್ ಮಾಡಿದ್ದೀನಿ ಥಂಬ್ನೈಲ್ ಅಂತ ಸೆಲೆಕ್ಟ್ ಮಾಡಿ ಅದನ್ನು ಅಪ್ಲೋಡ್ ಅಂತ ಕೊಟ್ಟಾಗ ಆ ಫುಲ್ ಪೇಜಲ್ಲಿ ಬರುತ್ತೆ, ಕರೆಕ್ಟ್ ಇದೆಯಾ ಅಂತ ಚೆಕ್ ಮಾಡಿ ಸೇವ್ ಅಂತ ಕೊಡಿ ಅಷ್ಟೇ. ಸೊ ಆ ರೀತಿ ನೀವು ನಿಮ್ಮ ಯೂಟ್ಯೂಬ್ಗೆ ಥಂಬ್ನೈಲ್ನ PPT ಪ್ರೆಸೆಂಟೇಷನ್ ಮಾಡೋ ಮೈಕ್ರೋಸಾಫ್ಟ್ ಪವರ್ ಪಾಯಿಂಟ್ನ ಯೂಸ್ ಮಾಡಿ, ಮತ್ತು ಪೇಂಟ್ ಯೂಸ್ ಮಾಡಿಬಿಟ್ಟು ಯಾವ ಥರ ಥಂಬ್ನೈಲ್ನ ಫಸ್ಟ್ ಕ್ರಿಯೇಟ್ ಮಾಡ್ತೀವಿ, ಮತ್ತು ಅದನ್ನು ಇಮೇಜಾಗಿ ಯಾವ ಥರ ಸೇವ್ ಮಾಡ್ತೀವಿ, ಮತ್ತು ಯಾವ ರೀತಿ ಅಪ್ಲೋಡ್ ಮಾಡ್ತೀವಿ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳ್ಕೊಂಡಿದ್ದೀರಾ. ನಿಮಗೆ ಈ ವಿಡಿಯೋ ಲೈಕ್ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ಗೂ ಸಹ ತಿಳಿಸ್ಕೊಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.